ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಇಡೀ ಕುಟುಂಬವೇ ಇಡೀ ಬಲೆಗೆ ಬಿದ್ದಂತೆ ಕಾಣ್ತಾ ಇದೆ. ಡಿಕೆಶಿ ಪುತ್ರಿ ಐಶ್ವರ್ಯ, ಸಹೋದರ ಡಿಕೆ ಸುರೇಶ್ರನ್ನ ವಿಚಾರಣೆಗೆ ಒಳಪಡಿಸಿದ್ದ ಇಡಿ ಅಧಿಕಾರಿಗಳು ಇದೀಗ ತನಿಖಾ ವ್ಯಾಪ್ತಿಯನ್ನ ಮತ್ತಷ್ಟು ವಿಸ್ತರಿಸಿದ್ದಾರೆ. ಡಿಕೆಶಿ ತಾಯಿ ಗೌರಮ್ಮ, ಪತ್ನಿ ಉಷಾ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸನ್ನ ಕೊಟ್ಟಿದೆ. 80 ವರ್ಷದ ಗೌರಮ್ಮ ಇವತ್ತು ವಿಚಾರಣೆಗೆ ಹಾಜರಾಗಬೇಕಿದೆ. ಆದರೆ ವಯೋಸಹಜ ಅನಾರೋಗ್ಯದ ಕಾರಣದಿಂದಾಗಿ ದೆಹಲಿಗೆ ಬರೋಕೆ ಆಗಲ್ಲ, ಬೆಂಗಳೂರಿನಲ್ಲಿ ವಿಚಾರಣೆ ನಡೆಸಿ ಎಂದು ಗೌರಮ್ಮ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು 17ರಂದು ವಿಚಾರಣೆಗೆ ಬರುವಂತೆ ಉಷಾಗೆ ಸಮನ್ಸನ್ನ ಕೊಡಲಾಗಿದೆ. ಈ ಮೂಲಕ ಡಿಕೆಶಿ ಕುಟುಂಬದ ಒಳಗೆ ನಡೆದಿರುವ ವ್ಯವಹಾರಗಳ ರಹಸ್ಯ ಭೇದಿಸಲು ಇಡಿ ಮುಂದಾಗಿದೆ. ಇನ್ನು ದೆಹಲಿಯ ತಿಹಾರ್ ಜೈಲಿನಲ್ಲಿ 29 ದಿನಗಳಿಂದ ನ್ಯಾಯಾಂಗದಲ್ಲಿರುವ ಡಿಕೆಶಿ ನ್ಯಾಯಾಂಗ ಬಂಧನ ಅವಧಿ ಇಂದಿಗೆ ಅಂತ್ಯಗೊಳ್ಳಲಿದೆ. ಇವತ್ತು ಮಧ್ಯಾಹ್ನ 3:30ಕ್ಕೆ ದೆಹಲಿ ಹೈಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಬಹುತೇಕ ಡಿಕೆ ಶಿವಕುಮಾರ್ ಪರ ವಕೀಲರು ವಾದವನ್ನು ಮಂಡಿಸಲಿದ್ದು, ಬಳಿಕ ಇಡಿ ವಕೀಲರು ವಾದವನ್ನು ಮಂಡನೆ ಸಮಯ ನಿಗದಿ ಆಗಲಿದೆ. ಇಡಿ ಅಧಿಕಾರಿಗಳು ಕೋರ್ಟ್ಗೆ ಹೆಚ್ಚುವರಿ ತನಿಖಾ ವರದಿಯನ್ನು ಸಲ್ಲಿಸಿದ್ದು, ತನಿಖೆ ಪ್ರಾಥಮಿಕ ಹಂತದಲ್ಲಿದ್ದು ಪ್ರಕರಣ ಸಂಬಂಧ ಸುಮಾರು 51 ಜನಕ್ಕೆ ಸಮನ್ಸನ್ನ ಕೊಟ್ಟಿದೆ. ಹೀಗಾಗಿ ಸಾಕ್ಷಿ ನಾಶ ಸಾಧ್ಯತೆ ಇದ್ದು ಜಾಮೀನು ಕೊಡಬಾರದು ಅಂತ ಇಡಿ ವಾದಿಸಲಿದೆ. ಇನ್ನೊಂದೆಡೆ ಇಡಿ ಬಂಧನದಿಂದ ರಕ್ಷಣೆ ಕೋರಿ ಡಿಕೆಶಿ ಆಪ್ತರಾದ ಸುನೀಲ್ ಶರ್ಮಾ, ಆಂಜನೇಯ, ಉದ್ಯಮಿ ಸಚಿನ್ ನಾರಾಯಣ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಇವತ್ತು ಕೈಗೆತ್ತಿಕೊಳ್ಳಲಿದೆ. ಇನ್ನು ಮಾಜಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಇವತ್ತು ಐಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸನ್ನ ಕೂಡ ಕೊಡಲಾಗಿದೆ. ಇಂದು 11 ಗಂಟೆ ಸುಮಾರಿಗೆ ಪರಮೇಶ್ವರ್ ಬೆಂಗಳೂರಿನ ಐಟಿ ಕಚೇರಿಗೆ ಹಾಜರಾಗುವಂತೆ ಐಟಿ ಇಲಾಖೆ ಸಮನ್ಸನ್ನ ಕೊಟ್ಟಿದೆ. ನಿನ್ನೆ ಪರಮೇಶ್ವರ್ ಆಪ್ತರಾದ ಪುರಸಭೆ ಮಾಜಿ ಅಧ್ಯಕ್ಷ ಶಿವಕುಮಾರ್ ಮುನಿರಾಮಯ್ಯ ಸತತ 3-4 ಗಂಟೆ ವಿಚಾರಣೆಯನ್ನ ಎದುರಿಸಿದ್ರು. ಇವರ ವಿಚಾರಣೆಯ ಬೆನ್ನಲ್ಲೇ ಇಡಿ ಇಲಾಖೆ ಕೂಡ ಎಂಟ್ರಿ ಆಗಿರುವುದು ಪರಮೇಶ್ವರ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಆದರೆ ಇವತ್ತು ಐಟಿ ಅಧಿಕಾರಿಗಳ ಮುಂದೆ ಪರಮೇಶ್ವರ್ ಹಾಜರಾಗ್ತಾರಾ ಅಥವಾ ಇನ್ನಷ್ಟು ಟೈಮ್ ಅನ್ನು ತಗೋತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಪೈಲ್ವಾನ್ ಪೈರಸಿ ಬಳಿಕ ಕಿಚ್ಚ ಸುದೀಪ್ರ ಮತ್ತೊಂದು ಸಿನಿಮಾಗೂ ಕೂಡ ಸಂಕಷ್ಟ ಎದುರಾಗಿದೆ. ಪೋಲೆಂಡ್ನಲ್ಲಿ ಕೋಟಿಗೊಬ್ಬ 3 ಚಿತ್ರೀಕರಣಕ್ಕೆ ವ್ಯವಸ್ಥೆ ಮಾಡಿಕೊಟ್ಟ ಮುಂಬೈ ಮೂಲದ ಏಜೆನ್ಸಿ ಹೆಚ್ಚುವರಿ ಹಣಕ್ಕೆ ಬೇಡಿಕೆ ಇಟ್ಟು ಇಬ್ಬರನ್ನ ಒತ್ತಿಯಾಗಿರಿಸಿಕೊಂಡು ಬ್ಲ್ಯಾಕ್ಮೇಲ್ ಮಾಡ್ತಿದೆ. ಶೂಟಿಂಗ್ಗೆ ಹೆಚ್ಚು ಟೈಮ್ ತೆಗೆದುಕೊಂಡಿದ್ದೀರಾ, ಇದರಿಂದ ಖರ್ಚು ವೆಚ್ಚ ಹೆಚ್ಚಾಗಿದೆ ಅಂತ ಹೇಳಿ 45 ಲಕ್ಷ ರೂಪಾಯಿ ಹಣವನ್ನ ಕೇಳ್ತಿದ್ದಾರೆ. ಹಣ ಇಲ್ಲ ಎಂದಿದ್ದಕ್ಕೆ ಚಿತ್ರತಂಡದ ಇಬ್ಬರನ್ನ ಏಜೆನ್ಸಿಯವರು ಒತ್ತೆಯಾಳನಾಗಿ ಇಟ್ಕೊಂಡು ಇಬ್ಬರ ಪೈಕಿ ಜೊತೆಗೆ ಫೂಟೇಜ್ ಇಟ್ಕೊಂಡು ಹಣಕ್ಕೆ ಬೇಡಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಕೋಟಿಗೊಬ್ಬ ಶೂಟಿಂಗ್ ಆಗಿ ಚಿತ್ರತಂಡ 3 ಕೋಟಿ ಹಣವನ್ನು ಕೊಟ್ಟಿದೆ. ಈಗ 45 ಲಕ್ಷ ಕೇಳ್ತಾ ಇದ್ದಾರೆ ಅಂತ ಚಿತ್ರ ನಿರ್ಮಾಪಕ ಸೂರಪ್ಪ ಬಾಬು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ದೂರನ್ನು ಕೊಟ್ಟಿದ್ದಾರೆ. ಇವರಿಗೆ ನಾವು ಹೇಳದಂಗೆ ಹಣವನ್ನೆಲ್ಲ ಕೊಟ್ಟು ಕೊನೆಗೆ ನಮ್ಮ ಬಡ್ಜೆಟ್ನ ಮೀರಿ ಕೊನೆಗೆ 2 ದಿನ ಇರೋವಾಗ ನಮ್ಮನ್ನ ಒಂದು ಮಟ್ಟಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋ ಮಟ್ಟಕ್ಕೆ ನಮ್ಮನ್ನ ತಂತ್ರ ಅನುಭವ ಇದು ಮಾಡಿದ್ರು, ಎಣದ್ರು. ಬಟ್ ನಾನು ಹೇಳಿದೆ ಶೂಟಿಂಗ್ ಮುಗಿಸಿ ಆಮೇಲೆ ಮಾತಾಡೋಣ ಅಂತ ಹೇಳಿ ಶೂಟಿಂಗ್ ಮುಗಿಸಿ ಲಾಸ್ಟ್ ಡೇ ಈಗ ಅವ್ರು ಏನು ಹೇಳ್ತಾ ಇದ್ದರು, ನನಗೆ ಇನ್ನೂ 95 ಲಕ್ಷ ರೂಪಾಯಿ ನೀವು ಕೊಡಬೇಕಾಗುತ್ತೆ, ಈಗ ಇಮಿಡಿಯೇಟ್ ಆಗಿ 50 ಲಕ್ಷ ರೂಪಾಯಿ ಕಳಿಸಿ, ಆಮೇಲೆ ಕೂತ್ಕೊಂಡು ಮಾತಾಡೋಣ ಅದು ಇದು ಅಂತಂದ್ರು. ಸೊ ಕೊನೆಯ ದಿನ ಅವ್ರೇನು ಮಾಡಿದ್ರು, ನಮ್ಮ ಹತ್ರ ಏನಾದರೂ ಮಾಡಿ ದುಡ್ಡನ್ನು ಕೀಳಬೇಕು ಅಂತಂದು ಪ್ಲ್ಯಾನ್ ಮಾಡಿ ಫ್ಲೈಟಲ್ಲಿ ಇನ್ನೇನು ಒಂದು 3-4 ಅವರ್ಸ್ ಮುಂಚೆ ಹೊರಡಬೇಕು ಅನ್ನೋವಾಗ ಎಂಟೇ ನಮ್ಮ ತಂಡನ ಬಂದು ಹೋಟ್ಲ್ ಹತ್ರ ಬ್ಲಾಕ್ ಮಾಡಿ ನನಗೆ ದುಡ್ಡು ಬಂದಿಲ್ಲ, ನೀವ್ಯಾರು ಹೋಗಂಗಿಲ್ಲ ಅಂತ ಹೇಳಿ ಮಿಡ್ ನೈಟು ಒಂದು 2 o'clock ಅಷ್ಟೊತ್ತಿಗೆ ಪ್ರಾಬ್ಲಮ್ ಮಾಡಿದ್ದಾರೆ. ನಿಮ್ಮ ಅಕೌಂಟೆಂಟ್ ಇಲ್ಲಿ ಇದ್ರೆ ಮಾತ್ರನೇ ನಾನು ಇಷ್ಟು ಜನನ್ನು ಕಳಿಸ್. ಇನ್ನು ಬೆಂಗಳೂರು ಉಗ್ರರ ಅಡಗು ತಾಣ ಆಗಿದೆ ಎಂದು ಆತಂಕಕಾರಿ ಮಾಹಿತಿಯನ್ನ ಎನ್ಐಎ ಬಯಲು ಮಾಡಿದೆ. ಬಾಂಗ್ಲಾ ಮೂಲದ ಜಮಾತ್ ಉಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ್ ಭಯೋತ್ಪಾದಕ ಸಂಘಟನೆ ಭಾರತದಲ್ಲಿ ನೆಲೆ ವಿಸ್ತರಿಸಲು ಯತ್ನ ಮಾಡುತ್ತಿದೆ. ದೇಶಾದ್ಯಂತ 125 ಉಗ್ರರು ಹರಡಿದ್ದು ಬೆಂಗಳೂರಿನಲ್ಲಿಯೇ 22 ಕಡೆ ಉಗ್ರರು ಅಡಗಿದ್ದಾರೆ ಅಂತ ಎನ್ಐಎ ಮುಖ್ಯಸ್ಥ ವೈಸಿ ಮೋದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಕರ್ನಾಟಕ ಗಡಿಗೆ ಹೊಂದಿಕೊಂಡಿರುವಂತಹ ತಮಿಳುನಾಡಿನ ಕೃಷ್ಣಗಿರಿ ಪರ್ವತದ ಅರಣ್ಯದಲ್ಲಿ ರಾಕೆಟ್ ಲಾಂಚರ್ ಅನ್ನು ಬಳಸಿ ಜೆಎಂಬಿ ಉಗ್ರರು ಟ್ರೈನಿಂಗ್ ಕೂಡ ಪಡೆದಿದ್ದಾರೆ ಎನ್ನುವ ವಿಚಾರವೂ ಕೂಡ ಬಯಲಾಗಿದೆ. ಈ ಸಂಬಂಧ ರಾಜ್ಯ ಸರ್ಕಾರಕ್ಕೆ ಎನ್ಐಎ ಮಾಹಿತಿಯನ್ನು ರವಾನಿಸಿದ್ದು ಎಚ್ಚರಿಕೆ ವಹಿಸುವಂತೆ ಸೂಚನೆಯನ್ನು ಕೊಟ್ಟಿದೆ. ಈ ನಡುವೆ ಇಸಿಸ್ ಸಂಘಟನೆ ಜೊತೆ ನಂಟು ಹೊಂದಿದ್ದ ಆರೋಪದ ಮೇಲೆ ದೇಶದಲ್ಲಿ ಇದುವರೆಗೂ 127 ಮಂದಿಯನ್ನ ಎನ್ಐಎ ಬಂಧಿಸಿದೆ.
ಆರೋಗ್ಯ ಸಚಿವ ಶ್ರೀರಾಮುಲು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ರಾತ್ರಿ ವಾಸ್ತವ್ಯವನ್ನ ಹೂಡಿದ್ರು. ಇದಕ್ಕೂ ಮುನ್ನ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರ ಕೊರತೆ ನೀಗಿಸುವ ಕೆಲಸ ಮಾಡಬೇಕಾಗಿದೆ. ಎಂಬಿಬಿಎಸ್ ವೈದ್ಯರನ್ನ ನೇರವಾಗಿ ನೇಮಕ ಮಾಡಿಕೊಳ್ಳಲು ಸೂಚಿಸಿದ್ದೇನೆ. ದಂತ ವೈದ್ಯರ ನೇರ ನೇಮಕಾತಿಯನ್ನು ನಡೆಸಲು ಕ್ರಮ ತೆಗೆದುಕೊಳ್ತೇವೆ. ರಾಜ್ಯದಲ್ಲಿ 1700 ಜನ ಮಾತ್ರ ಸರ್ಕಾರಿ ವೈದ್ಯರು ಇದ್ದಾರೆ. ಆಸ್ಪತ್ರೆಗಳಲ್ಲಿ ಬಡವರಿಗೆ ಮೂಲಭೂತ ಸೌಲಭ್ಯಗಳು ಸಿಗಬೇಕು, ಅದನ್ನು ಅರ್ಥ ಮಾಡಿಕೊಳ್ಳಲು ವಾಸ್ತವ್ಯ ಮಾಡುತ್ತಿದ್ದೇನೆ ಅಂದರು. ಇದೇ ವೇಳೆ ಕಾಂಗ್ರೆಸ್ನವರು ನಿರುದ್ಯೋಗಿಗಳಾಗಿದ್ದಾರೆ, ಸರ್ಕಾರ ಬೀಳುತ್ತೆ ಬೀಳುತ್ತೆ ಅನ್ನೋ ಆಸೆಯಲ್ಲಿದ್ದಾರೆ. ಅವರ ಸರ್ಕಾರವನ್ನ ನಾವೇನು ಬೀಳಿಸಿಲ್ಲ, ಅವರಿಗೆ ಕೆಲಸವಿಲ್ಲದಕ್ಕೆ ಅವರ ನಾಯಕರು ಸರ್ಕಾರ ಬೀಳುತ್ತೆ ಅಂತಿದ್ದಾರೆ ಅಂದಿದ್ದಾರೆ. ರಾಜ್ಯದಲ್ಲಿ ಸುಮಾರಾಗಿ ಬಹಳಷ್ಟು ಮಂದಿ ಈ ರೀತಿ ಡೆಫಿಸಿಟ್ ಆಫ್ ನರ್ಸಸ್ ಇದೆ. ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ನನಗೆ ಒಂದು ರಿವ್ಯೂ ಮಾಡಿದ ಟೈಮಲ್ಲಿ ಮಾಹಿತಿ ಸಿಗುತ್ತೆ. ನಾನು ಆಲ್ರೆಡಿ 950 ಮಂದಿನ ಆಲ್ರೆಡಿ ನೇಮಕಾತಿ ಮಾಡಿಕೊಂಡು ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸಿದೆ. ದಯವಿಟ್ಟು ನಮ್ಮ ಆಸ್ಪತ್ರೆಗೆ ಬರ್ರಿ, ನಮ್ಮ ಆಸ್ಪತ್ರೆಗೆ ಬಂದು ಅಂತೇಳಿ ಕೇಳ್ಕೊತ ಇದ್ದಾರೆ. ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಅಲ್ಲಿ ಹೋದಂಥ ಟೈಮಲ್ಲಿ ಒಂದು ರೀತಿ ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡೋಂಥ ಕೆಲಸ ಕೂಡ ಆಗ್ತದೆ. ಪ್ರೈವೇಟ್ ಆಸ್ಪತ್ರೆಗಳಿಗೆ ಕಾಂಪಿಟೇಟ್ ಮಾಡೋಂಥ ವ್ಯವಸ್ಥೆ ಆಗಬೇಕು. ಇವಾಗ ಏನಾಗಿದೆ, ಕಾಂಗ್ರೆಸ್ ಅವ್ರಿಗೆ ಅವ್ರೇನು ಇಲ್ಲ, ಅನ್ಎಂಪ್ಲಾಯ್ಮೆಂಟ್ಸ್ ಆಗಿಬಿಟ್ಟಾರೆ. ಈ ಅನ್ಎಂಪ್ಲಾಯ್ಮೆಂಟ್ಸ್ ಆದ ನಂತರ ಏನು ಮಾಡಬೇಕು? ಇವಾಗ ಇದ್ದಂಥ ಸರ್ಕಾರದ ಬಗ್ಗೆ ಮಾತಾಡಬೇಕು. ಬೀಳ್ತದೆ ಬೀಳ್ತದೆ ಅಂದ್ರೆ ಹಂಗೆ ಆಸೆ ಆಸೆ ತೋರ್ಸ ಹಂಗೆ ತಳ್ಬೇಕು. ಮ್ಯಾಂಡೇಟರಿ 104 ಅಂದ್ರೆ ಮ್ಯಾಂಡೇಟರಿ ಕೊಟ್ಟಿದ್ರು ಜನರು ಈ ಸರ್ಕಾರ ಆಗ್ಬೇಕನ್ನಂತ. ಜೆಎನ್ಯು ವಿವಿ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷ ಕನ್ನಯ್ಯ ಕುಮಾರ್ ಇವತ್ತು ಕಲಬುರಗಿ ವಿವಿಯಲ್ಲಿ ಭಾಷಣವನ್ನ ಮಾಡ್ತಾರೆ. ಈ ಹಿಂದೆ ಕನ್ನಯ್ಯ ಕುಮಾರ್ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿತ್ತು. ವಿವಿ ಧೋರಣೆಯನ್ನು ಖಂಡಿಸಿ ಪ್ರಭಾರಿ ಕುಲಪತಿ ಕಚೇರಿ ಮುಂದೆ ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಪ್ರತಿಭಟನೆ ನಡೆಸಿತ್ತು. ಇದೀಗ ಕನ್ನಯ್ಯ ಕುಮಾರ್ ಕಾರ್ಯಕ್ರಮಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಕಂಡ ಆಧುನಿಕ ಭಾರತ ನಿರ್ಮಾಣದಲ್ಲಿ ಯುವಕರ ಪಾತ್ರದ ಬಗ್ಗೆ ಕನ್ನಯ್ಯ ಉಪನ್ಯಾಸವನ್ನು ಕೊಡಲಿದ್ದಾರೆ. ಇನ್ನು ಅಂತಾರಾಷ್ಟೀಯ ಕ್ರಿಕೆಟ್ ಸಮಿತಿ ಕೊನೆಗೂ ಕೂಡ ಬುದ್ದಿಯನ್ನ ಕಲ್ತಿದ್ದು, ವಿಶ್ವಕಪ್ಗೆ ವಿವಾದಾತ್ಮಕ ಫಲಿತಾಂಶ ಕೊಟ್ಟ ಬೌಂಡರಿ ಕೌಂಟ್ ನಿಯಮವನ್ನೇ ಕಿತ್ತಾಕಿದೆ. ಮುಂದಿನ ಯಾವುದೇ ಟೂರ್ನಿಗಳಲ್ಲಿ ಈ ಬೌಂಡರಿ ಕೌಂಟ್ ನಿಯಮ ಬಳಕೆಗೆ ಇರಲ್ಲ. ಒಂದು ತಂಡ ಒಟ್ಟು ರನ್ ಗಳಿಕೆಯಲ್ಲಿ ಮೇಲುಗೈ ಸಾಧಿಸುವವರೆಗೂ ಕೂಡ ಸೂಪರ್ ಓವರ್ ಮುಂದುವರೆಸಲಾಗುವುದು ಎಂದು ಐಸಿಸಿ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದೆ. 2019 ವಿಶ್ವಕಪ್ ಫೈನಲ್ನಲ್ಲಿ ಇಂಗ್ಲೆಂಡ್ ತಂಡ ಪಂದ್ಯದಲ್ಲಿ ಗಳಿಸಿದ ಒಟ್ಟು ಬೌಂಡರಿ ಸಂಖ್ಯೆಗಳ ಆಧಾರದ ಮೇರೆಗೆ ನ್ಯೂಜಿಲೆಂಡ್ ವಿರುದ್ಧ ವಿಜಯಿ ಎಂದು ತೀರ್ಪನ್ನು ಕೊಡಲಾಗಿತ್ತು. ಇದು ಭಾರೀ ಡಿಬೇಟ್ಗೂ ಕೂಡ ಕಾರಣವಾಗಿತ್ತು. ಜಂಟಿ ಚಾಂಪಿಯನ್ಸ್ ಎಂದೇ ಘೋಷಿಸಬೇಕಿತ್ತು ಎಂದೆಲ್ಲ ಕೂಗು ಕೇಳಿಬಂದಿತ್ತು. ಬೌಂಡರಿ ಕೌಂಟ್ ನಿಯಮದ ವಿರುದ್ಧವಂತೂ ಇನ್ನಿಲ್ಲದ ಟೀಕೆಗಳು ಕೂಡ ಕೇಳಿಬಂದಿದ್ವು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದೆ. ಹೀಗಾಗಿ ಗೌರಿಬಿದನೂರು ತಾಲೂಕು ಮಂಚೇನಹಳ್ಳಿಯ ಬಿಸಲಹಳ್ಳಿ ಗ್ರಾಮದಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಕೆಸರು ಗದ್ದೆ ಓಟ, ಮಡಿಕೆ ಹೊಡೆಯುವುದು, ಹಗ್ಗ ಜಗ್ಗಾಟದಂತಹ ಗ್ರಾಮೀಣ ಸ್ಪರ್ಧೆಗಳು ನಡೆದವು. ಇದರ ಜೊತೆಗೆ ರಂಗೋಲಿ ಸ್ಪರ್ಧೆ, ಬಾವಿಯಲ್ಲಿ ನೀರು ಸೇದೋ ಸ್ಪರ್ಧೆ, ರಾಗಿ ಬೀಸೋ ಸ್ಪರ್ಧೆ, ಭತ್ತ ಕುಟ್ಟೋದು, ಕ್ರಿಕೆಟ್, ಲಗೋರಿ, ಬೆಂಕಿರಹಿತ ಅಡುಗೆ ಸೇರಿದಂತೆ ಬಾಲ್ಯದ ಮರೆತು ಹೋದಂತಹ ಹಳೆ ನೆನಪುಗಳನ್ನು ಮರಳಿ ನೆನಪಿಸುವಂತಹ ಕೆಲಸವನ್ನು ಬಿಸಲಹಳ್ಳಿ ಗ್ರಾಮಸ್ಥರು ಮಾಡಿದರು.